Smoking causes cancer. Smoking kills. ಮನುಷ್ಯನ್ಗೆ ತಾಳ್ಮೆ ಅನ್ನೋದಿರ್ಬೇಕು. ನಿಮ್ ಕತೆ ಪುರಾನ ನಿಲ್ಲಿಸ್ರು. ಆ ಇಬ್ಬರ ನಮ್ ಜೊತೆ ಕರ್ಕೊಂಡು ಹೋಗೋದಾ ಬೇಡವಾ? ಅವ್ರು ಬುದ್ಧಿ ಹೇಳೋದೊಂದೇ, ಮಂಗಂಗ್ ಬುದ್ಧಿ ಹೇಳೋದೊಂದೇ. ಮಾತು ಅಂದ್ರೆ ಮಾತು ಕಾಣೋ, ಸರಿಯಾಗಿ ಹೇಳಿದೆ. ಏನ್ರು ನಂಗಂತೂ ಅವ್ರನ್ನ ಕರ್ಕೊಂಡು ಹೋಗಕ್ ಚೂರು ಇಷ್ಟ ಇಲ್ಲ. ಅವರು ಉದ್ದಾರ ಆಗಲ್ಲ, ನಮ್ಮನ್ನು ಉದ್ದಾರ ಆಗಕ್ ಬಿಡ. ಸರಿ ಸರಿ, ಈಗ ಅವರೆಲ್ಲಿದ್ದಾರೆ? ಹೇ ಗಾಯ್ಸ್, ಬಂದ್ರೆ ನೋಡ್ರು ಅಂತ ಮಂದಿರು. Y'all bitches know we get it on. True stands for me and my cool three. 'Cause I possess the ability to run up on the microphone and battle down these MCs. All y'all bitches know we get it on. True stands for me and my cool three. 'Cause I possess the ability to run up on the microphone and battle down these MCs. All y'all bitches know we get it on. ಹುಡುಕಿ ಹುಡುಕಿ ಸಾಕಾಯ್ತು ನಂಗೆ. ಗೈಸ್, ಎಲ್ರು ಪಾಸ್ ಆಗಿದ್ದೀವಿ, ಏನಾದ್ರು ಒಂದು ಸಾಸಲ್ಲ. ಪ್ಲೀಸ್ 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 ಕಣ್ರು. ನಿನ್ನ ಅಜ್ಜಿ ಯಾವತ್ತು ಜಾಲಿ 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 ಅಂತ ಸಾಯ್ತಿ ಅಲ್ವಾ, ಜಾಲಿ ಲೈಫ್ ನಿಮ್ಗೆ ಊಟ ಕೊಡ್ತದ? ಏ ಬಿಜಿ, ಏನಾಯ್ತು ನಿಂಗೆ? ಮಚಾ ಪೂರ್ ಮಚಾ, ನಾವಂತ ಸೆಟ್ಲ್ ಆಗ್ತೀವಿ, ನಿಮ್ ಹಣೆ ಬರ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡ್ರು ಸ್ವಲ್ಪ ಲೈಫ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಯಾವತ್ತು ಜಾಲಿ ಲೈಫ್ ಅಲ್ಲ. ನೋಡು, ಹಾಗಾದ್ರೆ ನೀವೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತೀರಾ? ಇಷ್ಟೇನೋ ಫ್ರೆಂಡ್ಶಿಪ್. ಏ ಗಾಯ್ಸ್, ನಾವು ಕೂಡ ನಿಮ್ ಜೊತೆ ಬರ್ತೀವಿ, ಏನಾದ್ರೂ ಒಟ್ಟಿಗೆ ಸಾಧಿಸೋಣ. ನಿಮ್ಮನ್ ಬಿಟ್ರೆ ನಮಗೆ ಬೇರೆ ಯಾರಿದ್ದಾರೆ? ಸರಿ, ನೀನಾದ್ರೂ ಒಂಚೂರು ಹೇಳು ಅವರಿಗೆ. ಒಟ್ಟಾಗಿ ಏನ್ ರೋ ಸಾಧಿಸೋದು? ವಾಟ್ ಆ ಕಾಮಿಡಿ. ಲೈಫ್ ಅಂದ್ರೆ ನೀವ್ ಅನ್ಕೊಂಡ ಸುಲಭ ಇಲ್ಲ ಮಚ್ಚ. ಸ್ಟಾಪ್ ಯಾರ್, ಯಾಕೆ ಸುಮ್ಮನೆ ಸರ್ಚೆ? ಶಾಲ್ ವಿ ಮೂವ್ ಫ್ರಮ್ ಹಿಯರ್? ಸಾರಿ ಗೈಸ್, ವಿ ಹ್ಯಾವ್ ಟು ಗೋ. ಹೇ ರಾಜ್, ಫ್ರೆಂಡ್ಶಿಪ್ ಅಂದ್ರೆ ಇದೇನಾ? ಲೈಫ್ ಅಂತ ಸೆಟ್ಲ್ ಅಂತ ಸು ಬಿಡುವಂತಮ್ಮ, ನಾವು ಸೆಟ್ಲ್ ಆಗ್ಬೋದು ಖಂಡಿತ. ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ.
ಬೈ ಡಾರ್ಲಿಂಗ್, ಮಿಸ್ ಯು. ಒಂದ್ ಮಾತು ಹೇಳ್ತೇನೆ, ಸಾಯ ತನಕ ನೆನಪಿಡ್ಕೋ, ಸೋತ್ರು ನಾವೇ ರಾಜ, ಗೆದ್ರು ನಾವೇ ರಾಜ. ಕೊಡುಕಾಯಿನ ಇದೆಂಗ್ ಮಚ್ಚ? ನೀನ್ ಬಿಡು ಮಚ್ಚ, ಸೆಕ್ಸಿ. ಹಲೋ. ಲೋ ಮಚ್ಚ, ನೋಡಿ ತುಂಬ ದಿನ ಆಯ್ತಲ್ಲೋ, ಒಂದು ಪಾರ್ಟಿ ಮಾಡಬೇಕಿತ್ತು. ನಾಳೆ ಫ್ರೀ ಇದ್ದೀರೇನ್ರೋ? ಹಾಂ ಮಚ್ಚ, ನಾಳೆ ಫ್ರೀ ಇದ್ದೀನಿ, ನಾನು ಬರ್ತೀನಿ ಮಚ್ಚ. ಆಯ್ತು ಮಚ್ಚ. ಹಲೋ. ಹಲೋ, ನಾನು ಕೊನೆ ಸಂತು, ಪವಿತ್ರ. ಗಿರಿಯನ್ನು ಕಾಲ್ ಮಾಡಿದ್ನಾ? ಇಲ್ವಾ. ಅಲ್ಲ, ಗಿರಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿದ್ದೀನಂತೆ, ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳ್ಬಿಡ ಆಯ್ತಾ? ಹಾಂ, ಓಕೆ ಓಕೆ, ಸರಿ, ನಾನೆಲ್ಲ ಫ್ರೆಂಡ್ಸಿಗೆ ಹೇಳ್ಬಿಡ್ತೀನಿ. ಹಾಂ ಸರಿ. ಹೇ, ವಾಟ್ ಎ ಪಾರ್ಟಿ ಗೈಸ್, ಎಂಜಾಯ್ ಎ ಲಾಟ್. ಡ್ಯಾನ್ಸ್ ಮಾಡಿ ಸುತ್ತೋರು. ನಾವು ನಿಮ್ಮ ಮನೆಗೆ ಹೋಗೋಣ, ನಾನು ಬೈತಾರೆ ಅಮ್ಮ ಲೇಟ್ ಆದರೆ. ಏನು ಮಚ್ಚ, ಇವ್ರು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಸ್ಟೇ ಆಗುತ್ತಾನೆ. ಹೇ ಲಿಸನ್ ಗೈಸ್, ಇಷ್ಟೊಂದು ಪ್ರಶಾಂತವಾದ ವಾತಾವರಣ, ಸ್ವಲ್ಪ ತಿರುಗಾಡ್ಕೊಂಡು ಹೋಗೋಣ, ಏನಂತೀರಾ? ಹ್ಞೂ, ನನಗೂ ಸರಿ ಅನಿಸ್ತು. ಹ್ಞೂ, ಓಕೆಪ್ಪ, ನಾನು ರೆಡಿ. ಅದ್ಯಾರು ಮಚ್ಚ? ಈಗ ನೋಡು ಹೇಗಿದ್ದಾಳೆ. ಏ ಯಾರೋ ಅದು, ಅವ್ಳು ನಮ್ಮ ಕಡೆನೇ ಬರ್ತಿದ್ದಾಳೆ. ಏನೋ ಪ್ರಾಬ್ಲಮ್ ಆಗಿರ್ಬೋದು, ಬಾ ನೋಡೋಣ. ಹೇ ಸರು, ನೀನಾ? ಏನಾಯ್ತು ನಿಮಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅವ್ರು ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ, ನನಗ್ ಭಯ ಆಗ್ತಾ ಇದೆ. ಅವ್ರ ಯಾಕೆ ನೀನು ಅಟ್ಟಿಸ್ಕೊಂಡ್ರು? ಅವ್ರು ಬರ್ತಾ ಇದ್ದಾರೆ, ಪ್ಲೀಸ್ ಪ್ಲೀಸ್. ಏನೆ ಜಿಂಕೆ ತರ ಹೊರ್ತೀಯಾ? ನಾವೇನ್ ತಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಾ? ಸಾಲ ಕುತ್ತೆ. ಸರ್ ಸರ್, ನೋಡಿ ಸರ್, ಅವ್ಳ ಫ್ರೆಂಡ್, ಅವ್ಳಿಗೇನ್ ಮಾಡ್ಬೇಡಿ ಪ್ಲೀಸ್. ಚುಪ್ಕಾರ್ ಕುತ್ತೆ, ಬದ್ಕೋಕ್ ಆಸೆ ಇದೆಯಾ? ನಮ್ಮ ಅಣ್ಣ ಏನ್ ಆಸೆ ಪಡ್ತಾನೋ ಅದು ಸಿಗ್ಲೇಬೇಕು. ಇದು ನಮ್ಮ ಅಣ್ಣನ ಕ್ಯಾರೆಕ್ಟರ್. ಸರ್ ನೀವು ಯಾರೋ ನಮ್ಗೆ ಗೊತ್ತಿಲ್ಲ ಸರ್, ಅವ್ರು ನಮ್ಮ ಫ್ರೆಂಡ್ಸ್, ಅವ್ರಿಗೇನ್ ಮಾಡ್ಬೇಡಿ ಸರ್.
ಏನೋ ಮಾಡ್ತೀರಾ, ಅವಳನ್ನ ಎತ್ತ ಹಾಕೊಂಡು ಹೋಗ್ತೀನಿ, ತಡಿಯೋ. ಬೇಡ ಸರ್. ಕಡಮ್ಮ, ನಾವು ಜನ ಸರಿಯಿಲ್ಲ, ಸುಮ್ಮನೆ ಮನೆಗೆ ಹೋಗಿ ಬಿತ್ಕೊಳ್ಳಿ, ಇಲ್ಲಾಂದ್ರೆ ಒಬ್ಬರಿಗೆ ಕೈ ಇರಲ್ಲ, ಮತ್ತೊಬ್ರಿಗೆ ಉಸಿರ ಇರಲ್ಲ, ಹಂಗೆ ಮಾಡಿಬಿಡ್ತೀರಿ. ಕಟಕ್ಸ್ ಅಂತೂ ಅವರನ್ನು ನೋಡಿದ್ರೆ ನಮಗೆ ಭಯ ಆಗುತ್ತೆ. ಸಾರಿ ಸರ್. ನೀವು ನಾಚಿಕೆ ಆಗ್ಬೇಕು ನಿಮಗೆ. ಭಯ ಉಂಟು ನನ್ನ ಮಕ್ಕಳಿಗೆ ಮಾತಾಡ್ತಾರೆ. ಏನೇ ಸರಸ್ವತಿ ಬಾರಿ ಓಡ್ತೀಯ, ಇದು ನನ್ನ ಏರಿಯಾ, ಇವಾಗ ಓಡು ನೋಡೋಣ, ಎತ್ತಾಕೊಂಡು ನೋಡಿರೋ ಜಿಂಕೆನ. ಎಕ್ಸ್ಕ್ಯೂಸ್ ಮಿ ಗೈಸ್. ಏ ಬ್ಲೇಡ್ ಬೇಕ್ ಕೌನೆ ಬೇ. ನಿಮ್ಗಿಲ್ಲಿ ಸೇಫ್ ಅಲ್ಲ. ನಿಜವಾದ ಸ್ನೇಹಿತರು ಅಂದ್ರೆ ನೀವೇ ಕಂಡ್ರು ಸರ್. ನಿನ್ ಪಕ್ಕ ಆ ಕಡೆ ಸ್ವಲ್ಪ ಮಂದಿ ನಿಂತಿದ್ರಲ್ವಾ, ಯಾರವರು? ಅವ್ರ ಬಗ್ಗೆ ಮಾತಾಡೋಕ್ಕೂ ನನ್ಗೆ ನಾಚಿಕೆ ಆಗ್ತಿದೆ. ಅವರು ನಮ್ ಹಳೆ ಫ್ರೆಂಡ್ಸ್ ಕಂಡ್ರು, ಅವ್ರ ಹತ್ರ ಎಷ್ಟೊಂದು ಕೇಳ್ಕೊಂಡೆ ಗೊತ್ತಾ, ಹೆಲ್ಪ್ ಮಾಡಿ ಅಂತ. ಛೀ, ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ವಾ, ಅಂತವ್ರು ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳಕ್ಕೆ ನಾಚಿಕೆ ಆಗ್ತದೆ ನಂಗೆ. ಅದೆಲ್ಲ ಇರ್ಲಿ ಅಲ್ಲ, ಅಷ್ಟೊಂದ್ ಜೋರಾಗಿ ಮಾತಾಡ್ತಿದ್ದ ರೌಡಿಗಳು ನಿಮ್ಮನ್ನ ನೋಡ್ಬಿಟ್ಟು ಹೆದ್ರಕೊಂಡು ಹೋದ್ರಲ್ಲ, ಹೆಂಗ್ರೋ ಅದು? ಅದಲ್ದೆ ನೀವ್ ಇಷ್ಟೊಂದು ಪಾಶ್ ಆಗಿದಿರಲ್ಲ, ಅದು ಹೆಂಗೆ, ಹೇಗಾಯ್ತಿದೆಲ್ಲ? ಅದೊಂದ್ ದೊಡ್ಡ ಕತೆ ಕಣೆ. ಅವತ್ತು ಕಾಲೇಜ್ ಇನ್ಸಿಡೆಂಟ್ ನಡೀತಲ್ಲ, ಹಂಗೇ ರೋಡ್ ನಲ್ಲಿ ನಡೀತಾ ಹೋಗ್ತಾ ಇದ್ವಿ. ಸರ್ ದಿಲ್ಲಿ ಕೇಳುಂಟು ನಿಮಗೆ, ಮಸಾಲ ಪುರಿ, ಬೇಲ್ ಪುರಿ, ಸೇವ್ ಪುರಿ, ದಹಿ ಪುರಿ, ಸಮೋಸ, ಪರೋಟಾ, ಚಪಾತಿ. ಸರ್ ಎಷ್ಟಾಯ್ತು? ಎಷ್ಟೇ? 20 ರೂಪಾಯಿ. 20? ವಾಚ್ ಕೊಡ್ತೀರಿ, ಡ್ರೆಸ್ ಮಾಡ್ತೀರಿ, ಕಾರ ಎಲ್ಲ ತೆಗಿತೀರಿ, ತಿಂಡಿ ತಿಂದ ಹಣ ಕೊಡ್ಲಿಕ್ಕೆ ಆಗುದಿಲ್ಲ. 20 ರೂಪಾಯಿ ಆಗ್ತದೆ. ಬನ್ನಿ ಬನ್ನಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಕಾಣ್ತಿಲ್ಲ
ಇಲ್ಲೇ ಒಂದು ಫೋಟೋ ತೆಗಿ ಅವ್ರದ್ದು. ನಿಜವಾದ ಹೀರೋಗಳು ಕಣೆ ಇವರು. ಹೀರೋಗಳಲ್ಲ ಕಣೆ, ಒಬ್ಬ ಇರ ನನ್ನವನು ಒಬ್ಬ ಇರ ನಿನ್ನವನು. ಯಾಕೋ ಗೊತ್ತಿಲ್ಲ ತುಂಬಾ ಇಷ್ಟ ಆದ್ರು ಅಲ್ವಾ, ಹೇಗಾದ್ರೂ ಸರಿ ಮೀಟ್ ಆಗುವ. ಇತರ ಕಣೆ ಯಾವ್ದಾದ್ರು ಕುಡಿಯೋಣ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಈ ಮೊಬೈಲ್ ನಿಮ್ದ? ಹೌದು ನಂದು. ಥ್ಯಾಂಕ್ ಯು ಮಿಸ್ಟರ್. ನಿಮ್ಮ ಹೆಸರು? ವಿಷ್ಣು ಅಂತ. ನಿಮ್ಮ ಮೊಬೈಲ್ನಲ್ಲಿ ವಿಕ್ಕಿ ಮತ್ತು ರಾಜ್ ಅವರ ಪಿಕ್ ನೋಡಿದೆ. ಡು ಯು ನೋ ದೆಮ್? ಅವರು ನಿಮ್ಗೆ ಗೊತ್ತಾ? ಎಸ್ ಐ ನೋ. ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? Thank you. You're welcome. ನಾನು ಐಶ್ವರ್ಯ. ನಾನು ಅಪೂರ್ವ. ಯಾರು ಬೇಕಿತ್ತು?
ನನಗೆ ರಾಜ್ ಮತ್ತು ವಿಕ್ರಮ್ ಅನ್ನೋರಿದ್ದಾರೆ, ಅವ್ರು ಬೇಕಿತ್ತು ನನಗೆ. ತೂ ಆ ಕೆಲ್ಸಕ್ಕೆ ಬರೆದವ್ರ ನೋಡ್ಕೊಂಡು ಬಂದ್ರ. ಸರಿ ಸರಿ, ಒಳಗಡೆ ಬಂದ್ರೆ. ಥ್ಯಾಂಕ್ ಯು. ಏನಾಗ್ಬೇಕಿತ್ತು ನಮ್ಮಿಂದ? ಏನಿಲ್ಲ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಇಫ್ ಯು ಆರ್ ಫ್ರೀ ಹೋಗೋಣ. ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್, ಒಂದು ಅರ್ಧ ಗಂಟೆ ಮೀಟಿಂಗ್ ಉಂಟು, ಅದು ಮುಗಿಸ್ಬಿಟ್ಟು ಹೋಗೋಣವಾ? ಹೇಳಿಬಿಡಿ, ಡೈಲಿ ಫನ್ ಆಗಿರ್ತೀನಿ. ಯಾ ಬೇಕ ಮೀ ಚಲು.
ಅಣ್ಣ, ನಿಮ್ ಕಂಪನಿ ಸೂಪರ್ ಆಗಿದೆ. ನಾವು ನಿಮ್ಗೆ ಕಂಪನಿಯಿಂದ ತೋರ್ಸಕ್ ಬಂದಿದ್ದಲ್ಲ. ಮತ್ತೇನಕ್ಕೆ? ಅದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಕರ್ಕೊಂಡ್ಬಂದೆ. ನಾವು ಈ ಮೊದಲೇ ನಿಮ್ಮನ್ನು ಹೋಟೆಲ್ ನೋಡಿದ್ವಿ. ಅಲ್ಲಿ ನೀವು ತಿನ್ನೋದನ್ನು ಬಿಟ್ಟು ಮಗುವಿಗೆ ಕೊಡ್ತಾ ಇದ್ದೀವಿ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲದಿರ್ಬೋದು, ಬಟ್ ನಿಮಗೆ ಹ್ಯೂಮ್ಯಾನಿಟಿ ಇದೆ. ಅದರಿಂದ ನಾವು ನಿಮ್ಮ ಹೇಳು, ಪರವಾಗಿಲ್ಲ. ಅದು ನಾವು ನಿಮ್ಮ ಮೇಲೆ ಅದು ನಾವು ನಿಮ್ಮ ಮೇಲೆ ಫುಲ್ ಇಂಪ್ರೆಸ್ ಆಗಿದೆ. ಅಯ್ಯೋ ಇಂಪ್ರೆಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಬುಲ್ಬುಲ್, ನನ್ನ ಹತ್ರ ಮಾತಾಡಕ್ಕಿಲ್ವಾ? ಏಯ್, ನಿನ್ನಲ್ಲಿ ಮಾತಾಡ್ಲಿಕ್ಕೆ ನೀನೇನು ಬಿಗಾರ? ಏಯ್, ಆ ಚೈಲ್ಡ್ ಅತ್ತೇನೋ ಮಾತು, ಬಾರೋ. ಇರಿ ಬಾಸ್, ಅಮೂಲ್ ಬೇಬಿ ನಾವ್ ನೋಡ್ಕೊಳ್ತೇವೆ. ನಮ್ಮೂರಿನ ಮಣ್ಣು ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಣು ಮುಟ್ಟಿದ್ರೆ ಬಿಡ್ತೇನೆ. ಅದೇ ನಿಮ್ ಪ್ರಾಪರ್ಟಿನ. ಗಿಡ್ಡೆಲ್ದಾಗ ಹೋಗಿದೆ, ವೃತ್ತ ಬರ್ದಾಗ ಹೋಗಿದೆ. ಈ ವೃತ್ತದಲ್ಲಿ ಇರೋದಿಲ್ಲ ನಂದೇ. ಕೆಜಿಗೆ 10 ಕೆಜಿ ಕಮ್ಮಿ ತುಂಬ. ನೀನೆಷ್ಟು ಮಾತಾಡ್ಬೇಕಾದ್ರೆ 3 ಫೀಟ್ ಕಟ್ಟೋರ್ ತರ ಇರೋ ನಾ, ನೀನೆಷ್ಟು ಮಾತಾಡ್ಬೇಡ. ಎಷ್ಟೈತು ಕೆಜಿ? 30. 6 mm ರಾಡಿಗಿರೋ ಟೆಂಪರ್, 16 mm ರಾಡಿ ಕೂಡ ಇಲ್ಲ ಕಂಡ್ರು. ಸಾವ್ಯ ಕರ್ದಿದ್ದೆ ಇಲ್ಲ. ನೀನು ಬರೀ ಥಿಯರಿ ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡಿದ್ದು, ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ನೂ ಬಾಕಿ. ಇಟ್ಕೊಂಡು ಬೊಟ್ ಬ್ಯಾಗ್. ಏನೋ ಪ್ರಾಕ್ಟಿಕಲ್ ನಿಂದು ಇವಾಗ ಶುರುವಾಗುತ್ತೆ ನೋಡು. 1 hour ಥಿಯರಿ ಎಕ್ಸಾಮ್ ಬರ್ದಾಗಲ್ಲ, ಒಂದೇ ನಿಮಿಷ. ನಾವಿಷ್ಟು ಜನ ಇದೀವಿ, ನೀನೊಬ್ಬ ಏನ್ ಮಾಡ್ತೀಯ? ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನೇ ಗೆಲ್ಲೋ ತಾಕತ್ ಇರ್ಬೇಕು. ಯುದ್ಧ ಮಾಡ್ಲಿಕ್ಕಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. As I hear the beat, started to an Indian tradition with a plan to make the whole world safe and free. The name is Baba, yeah, that's me. The name is Baba, yeah, that's me. Thank you.
ಇವಿಷ್ಟು ನಾವು ನಡ್ಕೊಂಡ್ ಬಂದ ಹಾದಿ. ಹಂಗೆ ಹೋಗ್ತಾ ಹೋಗ್ತಾ ಫೇಮಸ್ ಆಗ್ಬಿಟ್ವಿ. ಹಾಗೆ ನಮ್ಮನ್ನ ನೋಡಿ ರೌಡಿಗಳು ಎಸ್ಕೇಪ್ ಆದ್ರು. ಬಿಡ್ರು, ಅವ್ರ ಸುದ್ದಿ ಬಿಟ್ಟಾಕಿ. ಸರಿ, ನಮ್ಮ ಮನೆ ಬಂತು, ನಾನು ಇನ್ನೊಂದಿನ ಸಿಗ್ತೀನಿ ನಿಮ್ಗೆ. ಪ್ರೀತಿ ಒಬ್ಳು ಮಿಸ್ ಆದ್ಲು, ಅವಳು ಇತ್ತಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡುದು, ಹುಷಾರಿಲ್ಲ ಅಲ್ಲ ಅವಳಿಗೆ. ನಾವು ನಿನ್ನೆ ಸ್ವರ್ಣ ಆಸ್ತಿತ್ಯಲ್ಲಿ ಬಿಟ್ಬಾರ್ದಿತ್ತು ಕಣ್ರು. ಏನ್ ಮಾಡೋದು, ನಮ್ ಸಿಚುವೇಶನ್ ಹಾಗೆ ಇತ್ತಲ್ವಾ. ಮುಟ್ಬೇಡಿ ನನ್ನ. ಏ ಸ್ವರು, ಹೇಗಿದ್ದೀಯಾ? ಹೇಗಿದೆ ಅಂತ ಕೇಳೋ ಯೋಗ್ಯತೆನೂ ನಮ್ಗಿಲ್ಲ ಕಣೆ. ವಿ ಆರ್ ಸಾರಿ ಕಣೆ ಸ್ವರು, ಅವತ್ತು ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮ್ಮ ಜೀವಕ್ಕೆ ಏನಾಗುತ್ತೋ ಅನ್ನೋ ಭಯ. ಹೌದು ಸ್ವರು, ನಮಗೆ ಖಂಡಿತ ಸೇವ್ ಮಾಡ್ತೀವಿ. ಅವತ್ತೇನರೂ ಆಗಿತ್ತು ನಿಮ್ಮ ಪರಿಸ್ಥಿತಿಗೆ, ಅವತ್ತು ಪರಿಸ್ಥಿತಿ ಕೆಟ್ಟಿದ್ದು ನಿಮ್ದಲ್ಲ, ನಂದು. ಥೂ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದಿರೋ ನೀವು ಗಂಡಸ್ರ. ದ ರಿಯಲ್ ಹೀರೋ ಅಂದ್ರೆ ಅವ್ರು ಕಂಡ್ರು. ಅವತ್ತು ಕಾರಲ್ಲಿ ಬಂದು ನನ್ನ ಸೇವ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದೇ ನಿಮ್ ಹಳೆ ಫ್ರೆಂಡ್ಸ್. ಓ ಸಾರಿ ಸಾರಿ ಸಾರಿ, ನಿಮ್ ಹಳೆ ದ್ವೇಷಿಗಳು ವಿಕ್ಕಿ ಅಂಡ್ ರಾಜ್. ಹಾ ಅವ್ರೇ. ಅವತ್ತೇನಂದ್ರೆ ನೀವು, ಅವ್ರು ಉದ್ಧಾರ ಆಗಲ್ಲ, ಅವ್ರಿಗೆ ಲೈಫ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರಲ್ಲ. ಇವಾಗ ನೋಡಿ, ಉದ್ಧಾರ ಆಗೋದ್ ಬಿಡಿ, ರಾಜ ರಾಜನ್ ತರ ಬಾಳ್ತಾ ಇದಾರ. ಅವ್ರು ಫ್ರೆಂಡ್ಶಿಪ್ ನ ಯಾವತ್ತು ಕೀಳದ್ ನೋಡ್ಬಾರ್ದು. ಒಬ್ಬ ಫ್ರೆಂಡ್ ಕಷ್ಟದಲ್ಲೇ ಇದ್ದಾನೆ ಅಂದಾಗ ಅವ್ನಿಗೆ ಸ್ಪಂದಿಸುವವನೇ ಇನ್ನೊಬ್ಬ ಫ್ರೆಂಡ್ ಆಗಿರ್ತಾನೆ. ಆ ಸ್ನೇಹಿತ ಅನ್ನೋ ಪದಕ್ಕೆ ನಿಜವಾಗ್ಲೂ ಅರ್ಥ ತಂದ್ಕೊಟ್ಟವ್ರು ಆ ನಿಮ್ಮ ಹಳೆ ದ್ವೇಷಿಗಳು. ಇವಾಗ ಅವ್ರು ಎಲ್ಲಿ ಸಿಗ್ತಾರೆ ಸ್ವರು? ಇವಾಗ ಯಾಕೆ ಅವರು ನಾವು ಮಾಡಿದ್ವಿ ಕಂಪ್ಲೇಂಟ್, ನಮಗೆ ಇವಾಗಲೇ ಅವರನ್ನು ನೋಡಬೇಕನಿಸ್ತಿದೆ. ಓಕೆ ಓಕೆ ಓಕೆ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಹಾ ಸರ್ ಹೇಳು. ರಾಜ್, ನಿಮ್ಮ ಹಳೆ ಫ್ರೆಂಡ್ ಇದ್ದಾರೆ, ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕಿದೆ. ಶಿವಾಜಿ ನಗರದ ಬ್ರಿಡ್ಜ್ ಹತ್ರ ಇದ್ದೀವಿ, ಇವಾಗಲೇ ಬರ್ತೀವಿ. ಸಿಕ್ಕಿದ್ರು ಅವರು ಹೇಳಿ. ಓಕೆ ಓಕೆ, ನಾವು ಬರ್ತಾ ಇದ್ದೀವಿ, ಈಗಲೇ ಬರ್ತೀವಿ, ಕೊಡಲಿ. ಓಕೆನಾ, ಬೈ. ಹೆಂಗೋ ಇದ್ದೀರಾ? ನೋಡ್ದೆ ಎಷ್ಟು ವರ್ಷ ಆಯ್ತು ನಿಮ್ಮನ್ನ. ಎಲ್ಲ ವಿಷಯನ ಸರ್ ಡೀಟೇಲ್ ಆಗಿ ಹೇಳಿದ್ರು. ಶೇ, ನಾವು ಎಷ್ಟು ಚೀಪ್ ಅಂತ ನಮಗೆ ಈಗ ಅನಿಸ್ತಿದೆ. ಫ್ರೆಂಡ್ಶಿಪ್ ಬೆಲೆನೇ ನಮಗೆ ಗೊತ್ತಿಲ್ಲ. ಇವಾಗ ಇಷ್ಟು ರಿಚ್ ಆಗಿದ್ರ, ಆದ್ರೂ ನಮ್ಮ ಹತ್ರ ಹಣದ ಅಹಂಕಾರ ತೋರಿಸ್ತು. ಮೊದ್ಲಿನ ತರ ಮಾತಾಡ್ತಿರಲ್ಲ, ಯು ಆರ್ ರಿಯಲಿ ಗ್ರೇಟ್ ಕಣ್ರು. ಲೋ, ಫ್ರೆಂಡ್ಶಿಪ್ ಅಲ್ಲಿ ಎಂತ ಅಹಂಕಾರನು? ಫ್ರೆಂಡ್ಶಿಪ್ ಅಲ್ಲಿ ಅಣ್ಣ ಅಹಂಕಾರ ಬಡವ ಶ್ರೀಮಂತ ಯಾವ್ದು ಬರಲ್ಲ ಕಣ್ರು. ನೀವೆಲ್ಲ ನಮ್ಗೆ ಮತ್ತೆ ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು. ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದೀವಿ. ನೀವು ಮತ್ತೆ ಸಿಕ್ತೀರಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಇಷ್ಟು ವರ್ಷ ನಾವಿಂದ ನೀವು ಮಿಸ್ ಮಾಡ್ಕೊಂಡ್ರಿ ನಿಜ. ಆದ್ರೆ ನಾವು ನಿಮ್ ಬಗ್ಗೆ ಜೋಕ್ ಮಾಡ್ತಾ ಟೀಕಿಸ್ತಾ ಹೇಳೋಕೆ ನಾಚಿಕೆ ಆಗ್ತದೆ. ಎಸ್ ಕವಿ, ಕೊನೆಗೂ ಆ ಜನರು ನಮ್ಗೆ ಫ್ರೆಂಡ್ಶಿಪ್ ಬೆಲೆನ ಏನು ಅಂತ ತೋರಿಸ್ಕೊಟ್ರು. ನಾವು ಒಳ್ಳೆ ಬುದ್ಧಿನೇ ಕಲ್ತ್ವಿ ಅಲ್ವಾ? ಗೈಸ್, ಇದ್ರಲ್ಲಿ ನಿಮ್ ತಪ್ಪು ಕೂಡ ಇತ್ತು, ನಮ್ ತಪ್ಪು ಕೂಡ ಇತ್ತು. ಆದ್ರೆ ಅವತ್ತು ನಮ್ಮ ಫ್ರೆಂಡ್ಶಿಪ್ ನಲ್ಲಿ ಕ್ವಶನ್ ಮಾರ್ಕ್ ಅನ್ನೋ ವ್ಯಕ್ತಿ ಅಡ್ಡ ಬರ್ತಿದ್ದ, ಅದರಿಂದ ತಾನೇ ಇಷ್ಟೆಲ್ಲ ದ್ವೇಷ ಅಸೂಯೆ ಉಟ್ಕೊಂಡಿದ್ದು. ಹೌದು ಕಂಡ್ರು, ಅವತ್ತು ನಮ್ಮ ಫ್ರೆಂಡ್ಶಿಪ್ಗೆ ಅರ್ಥನೇ ಇರಲಿಲ್ಲ. ಇವತ್ತು ಎಲ್ಲ ಮನಸ್ಸಾಪ ದೂರ ಆಗಿ ಮತ್ತೆ ದೇವ್ರದಿಂದ ಎಲ್ಲ ಒಟ್ಟಾಗಿ ಇನ್ ಮುಂದೆ ನಮ್ಮ ಫ್ರೆಂಡ್ಶಿಪ್ ಸಮುದ್ರ ತರ ವಿಶಾಲವಾಗಿರ್ಬೇಕು. ಮುಂದೆ ಸಾಕ್ತಾ ಸಾಕ್ತಾ ಏನೇ ಕಷ್ಟ ಬಂದ್ರು ನಮ್ಮ ಫ್ರೆಂಡ್ಶಿಪ್ ಇಷ್ಟೊಂದು ಗಟ್ಟಿಯಾಗಿರ್ಬೇಕಾದ್ರೆ ಕಷ್ಟನು ನಮ್ಮ ಕಣ್ಣಿಗೆ ಸುಖ ತರನೇ ಕಾಣಿಸುತ್ತೆ. ಬಿಡು ಮಚ್ಚ, ಇನ್ ಯಾವತ್ ನಮ್ ಫ್ರೆಂಡ್ಶಿಪ್ ಬೇಕಾಗಲ್ಲ. ಇನ್ನೊಂದು ಸರ್ಪ್ರೈಸ್ ಇದೆ ಕಂಡ್ರು. ಅವತ್ತೇನ್ರು ಅಂದ್ರಿ,
ಕಾಲೇಜಲ್ಲಿ ನಂಗೆ ಹುಡುಗಿನೇ ಸಿಗಲ್ಲ ಅಂತ ಹೇಳಿದ್ರಲ್ಲ, ಸಿಕ್ಕಿದ್ರು ಕಂಡ್ರ ಅವ್ರಿಗೆ ನಂಗಾದ್ರು ಸಿಗ್ಬಾರ್ದಿತ್ತು. ಮಗನೇ ನನ್ನ ಹುಡುಗಿನೇ ಬೇಕಾ ನಿಮ್ಗೆ? ಪ್ರೀತಿ ಒಬ್ಳು ಮಿಸ್ ಆದ್ಲು ಕಾಣ್ ಇಲ್ಲ, ಅವ್ರು ಇರ್ತಿದ್ರೆ ಪ್ರೀತಿ ಹೇಳೋದು ನಿಜ, ಅವ್ರ ಬುದ್ಧಿ ಹೇಳೋದು ಒಂದೇ, ಮಂಗನ ಬುದ್ಧಿ ಹೇಳೋದು ಒಂದೇ. ಅಶನ್ ಹೇಗಿದೀಯ ಅಂತ ಕೇಳೋ ಯೋಗ್ಯತೆನು ನಮ್ಗೆ ಇಲ್ಲ ಕಣೆ, ವಿ ಆರ್ ಸಾರಿ ಕಣೆ. ಅವತ್ತು ನಮ್ಮ ಜೀವ ಪರಿಸ್ಥಿತಿ ನೋಡ್ರ ಸ್ವಲ್ಪ. ಏನಾನಿಂದು ರಾಜ್ಯನೇ ಗೆಲ್ಲೋ ತಾಕತ್ ಇರ್ಬೇಕು, ಯುದ್ಧ ಮಾಡ್ಲಿಕ್ಕಂತ ನಿಂತ. ಅಶನ್ ಅಶನ್ ಯಾವತ್ತು ಫ್ರೆಂಡ್ಶಿಪ್ನ ಕೀಳಾಗಿ ನೋಡ್ಬಾರ್ದು. ಒಬ್ಬ ಫ್ರೆಂಡ್ ಕಷ್ಟದಲ್ಲಿದ್ದಾನೆ ಅಂದಾಗ ಅವನಿಗೆ ಸ್ಪಂದಿಸುವವನೇ ಇನ್ನೊಬ್ಬ ಫ್ರೆಂಡ್. ಆ ಸ್ನೇಹಿತ ಅನ್ನೋ ಪದಕ್ಕೆ ನಿಜವಾಗಿ ಅರ್ಥ ಕೊಟ್ಟವರು ಅವರು, ಆ ನಿಮ್ಮ ಹಳೆ ದ್ವೇಷಿಗಳು. ಸಾರಿ ಎಲ್ಲ ವಿಶ್ವಾಸ ಅವರು ಡೀಟೇಲ್ ಆಗಿ ಹೇಳಿದ್ದು. ಛಾ, ನಮಗೆ ಈಗ ಅನಿಸ್ತಿದೆ ನಾವು ಎಷ್ಟು ಚೀಪ್ ಅಂತ. ಕೊನೆಗೂ ಆ ದೇವರು ನಮಗೆ ಫ್ರೆಂಡ್ಶಿಪ್ ಬೇಕ ಏನು ಅಂತ ತೋರಿಸ್ತು. ಇನ್ಯಾವತ್ತು ನಮ್ ಫ್ರೆಂಡ್ ಅಶನ್ ಇನ್ಯಾವತ್ತು ನಮ್ ಫ್ರೆಂಡ್ಶಿಪ್ ಬ್ರೇಕ್ ಆಗಲ್ಲ.
ಸಾವಣಿಗೆ ಮರ್ಲೆ ಪುಡಿ ಪುಡಿ ಮಕ್ಕೆ ಸಾವ್ ಫ್ರೆಂಡ್ಸ್ ಯೋಜನ ವಿಕಾರಮಲ್ ಪಣ ಅನ್ನು ಹಂಗ ಸಾವ ಮರ್ಯಾರ ಮೋನ ಇಟ್ಪಾಲೆ ಸ್ವಲ್ಪ ರಾಹುಲ್ 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 ಹಾಗೆ ಮಾಡಬಾರ್ದು ಮಚ್ಚ ಹೋಗ್ ಮಚ್ಚ ಪೆಟ್ಟು ಕಮ್ಮಿ ಏನೇ ದಾಯ ಬರ್ಬೋದು ಅಂತ ಎದುರು ಬರ್ತೀವಿ ಎದುರು ಬಡ ಇಂಚ ಹೋಗ್ರಿ ಹಾಕುಜಿ ಹೋಗ ಇಂಚಬೋದು ಇಂಚಬೋದು ಆಗೋಲ್ಲ ಕೋರ್ಸ್ ಮೇಲೆ ಗುರು ಬಣ್ಣ ಗುರುಡು ಗುರುಡು ಕೋರ್ಸ್ ಸಿಕ್ಕಿ ಮಕ್ಕಳು